ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಚಂದ್ರೇ ವೀಕ್ಷಕರೇ ಅಮೃತವಾಣಿಯ ಶುಕ್ರವಾರದ ಕಾರ್ಯಕ್ರಮವಾಗಿರುವಂಥ ಆತ್ಮಜ್ಯೋತಿಗೆ ನಿಮ್ಮೆಲ್ಲರನ್ನು ಆಧಾರದಿಂದ ಸ್ವಾಗತಿಸುತ್ತೇನೆ ಈ ಫೆಬ್ರವರಿ ತಿಂಗಳ ಮೂರು ಶುಕ್ರವಾರಗಳಂದು ನಾವು ದೇವರ ರಾಜ್ಯ ಈ ಲೋಕದಲ್ಲಿ ಬರುವ ವಿಷಯವಾಗಿಯೂ ಮಾತ್ರವಲ್ಲ ಅದಕ್ಕೆ ಸಂಬಂಧಪಟ್ಟು ಇನ್ನು ಶೀಘ್ರದಲ್ಲೇ ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡುತ್ತಿರುವಾಗ ಇವುಗಳು ಯಾವ ಆಧಾರದಿಂದ ಬರ್ತವೆ ಎಂಬುದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕರ್ತನಾದ ಯೇಸು ಹೇಳ್ತಾ ಇದ್ದಾನೆ ಇದನ್ನು ನಾವು ಮತ್ತೆ ಬರೆದ ಸುವಾರ್ತೆ ಹದಿಮೂರನೇ ಸಂದಿ ಐವತ್ತೆರಡನೇ ವಚನದಲ್ಲಿ ನೇರವಾಗಿ ಓದುವುದು ಬಹಳ ಅರ್ಥಗರ್ಭಿತ ಎಂಬುದಾಗಿ ನಾನು ತಿಳಿದ್ದೇನೆ ಇದನ್ನು ಲೂಕನ್ ಬರೆದ ಸುವಾರ್ತೆಯಲ್ಲಿ ಕೂಡ ನಾವು ಓದಬಹುದು ಮತ್ತೆ ಏನ್ ಬರೆದ ಸ್ವಾರ್ತೆ ಹದಿಮೂರನೇ ಸಂದಿ ಐವತ್ತೆರಡನೇ ವಚನ ಹೀಗಿರಲಾಗಿ ಆತನವರಿಗೆ ಪರಲೋಕದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನಿಗೆ ಹೋಲಿಕೆಯಾಗಿದ್ದಾನೆ ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು ಪ್ರಿಯರೇ ಶಾಸ್ತ್ರೋಪದೇಶವನ್ನು ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಪ್ರಿಯರೇ ಪಾವಲನು ಒಂದು ಸಂಗತಿ ಹೇಳ್ತಾ ಇದ್ದಾನೆ ನಿಮ್ಮಲ್ಲಿ ಅನೇಕರು ಉಪದೇಶಕರಾಗುವುದಕ್ಕಾಗಿ ಪ್ರಯಾಸ ಪಡೆ ಪಡಬೇಡಿರಿ ಯಾಕಂತ ಹೇಳಿದರೆ ಶಾಸ್ತ್ರೋಪದೇಶಕರಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ಉಂಟು ಅವರದನ್ನು ಸಕ್ರಮವಾಗಿ ನಿರ್ವಹಿಸದಿದ್ದರೆ ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆಯೂ ಉಂಟು ಅದೇ ಸಮಯದಲ್ಲಿ ಶ್ರೇಷ್ಠವಾದ ವರಗಳನ್ನು ಅಪೇಕ್ಷಿಸಿರಿ ಎಂಬುದಾಗಿ ಶ್ರೀ ಪೌಲನು ಪುನಃ ಹೇಳ್ತಾ ಇದ್ದಾನೆ ಹಾಗಾದರೆ ಶಾಸ್ತ್ರೋಪದೇಶಕನಾಗಲಿಕ್ಕೆ ಪ್ರಯಾಸ ಪಡಬಾರ್ದು ಹೇಳಿಲ್ಲ ಆದರೆ ಶಾಸ್ತ್ರೋಪದೇಶಕನಾಗಿರುವಾಗ ನಿಮ್ಮ ಶಾಸ್ತ್ರೋಪದೇಶದ ಆ ಹಣೆಯ ಹಂತದಲ್ಲಿ ನಿಮಗೆ ಕಠಿಣವಾದಂಥ ನ್ಯಾಯ ತೀರ್ಪು ಲೆಕ್ಕ ಒಪ್ಪಿಸಲಿಕ್ಕೆ ಉಂಟು ಎಂಬುದನ್ನು ತಿಳ್ಕೊಳ್ಳ್ರಿ ಆದ್ದರಿಂದ ಆ ಶಾಸ್ತ್ರೋಪದೇಶವನ್ನು ಯಾವ ರೀತಿಯಲ್ಲಿ ಕೂಡ ತಿಳಿ ಮಾಡುವಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಶಾಸ್ತ್ರೋಪದೇಶಕನು ಇರಬಾರದು ಪುನಃ ವಚನವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ ಆತನು ಅವರಿಗೆ ಹೀಗಿರಲಾಗಿ ಪರದೆ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನಿಗೆ ಹೋಲಿಕೆಯಾಗಿದ್ದಾನೆ ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆಯ ವಸ್ತುಗಳನ್ನು ಹೊಗೆ ಹೊರಗೆ ತೆಗೆಯುತ್ತಿರುವಾನೆಂದು ಹೇಳಿದನು ಯಾವಾಗಲೂ ನಾವು ಹಳೆತನ ಮೊದಲು ನೋಡಿ ನಂತರ ಹೊಸ ತೆಗೆ ಬರ್ತೇವೆ ಇಲ್ಲಿ ಹೊಸ ಮತ್ತು ಹಳೆಯ ಪ್ರಿಯರೇ ಒಂದು ಅರ್ಥ ಮಾಡಿಕೊಳ್ಬೇಕು ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದಂಥ ಪರಿಜ್ಞಾನ ತಿಳುವಳಿಕೆ ಅದು ಪವಿತ್ರಾತ್ಮನ ಮೂಲಕವಾಗಿ ಕೊಡಲ್ಪಡೋದು ಈಗ ನಾವು ಅಪೋಸ್ತಲರ ಕೃತ್ಯದಲ್ಲಿ ನಾವು ಪೇತ್ರನ ಮೊದಲ ಸಂದೇಶವನ್ನು ಕೇಳುವಾಗ ಅಲ್ಲಿ ಒಂದು ವಿಶೇಷ ಸಂಗತಿಯನ್ನು ಗಮನಿಸುವುದು ಒಳ್ಳೆಯದು ಎಂಬುದಾಗಿ ನನಗೆ ಕಾಣ್ತದೆ ನೋಡಿ ಅಪೋಸ್ತಲನಾದ ಪೇತ್ರನು ಎಲ್ಲ ಶಿಷ್ಯರೊಂದಿಗೆ ಒಟ್ಟಾಗಿ ನಿಂತು ಸಂದೇಶವನ್ನು ಕೊಟ್ಟಾಗ ಅವನು ಮನುಷ್ಯರು ಅವನ ಮಾತುಗಳಿಗೆ ಒಳಪಟ್ಟು ಅಧೀನರಾದಾಗ ನಾವು ಏನು ಮಾಡಬೇಕು ಎಂಬುದಾಗಿ ಜನರು ಕೇಳ್ತಾ ಇದ್ದಾರೆ ಮೂವತ್ತೇಳನೇ ಸಂಧಿ ಎರಡನೇ ಸ ಸಂಧಿ ಮೂವತ್ತೇಳನೇ ವಚನ ಪ್ರಿಯರೇ ಅಪೋಸ್ತಲರ ಕೃತ್ಯ ಎರಡನೇ ಸಂಧಿ ಮೂವತ್ತೇಳನೇ ವಚನ ಪೇತ್ರನು ಯೇಸು ಕ್ರಿಸ್ತನ ಮರಣ ಅದರ ಮೂಲಕವಾಗಿ ರಕ್ಷಣಾರ್ಥವಾದ ಸಂದೇಶವನ್ನು ಕೊಟ್ಟಾಗ ಜನರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ತಲರನ್ನು ಸಹದರೆ ನಾವೇನು ಮಾಡಬೇಕೆಂದು ಕೇಳಲು ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ದೇವರ ವಾಕ್ಯದಲ್ಲಿ ಬರೆದಂಥ ಪ್ರತಿಯೊಂದು ವಾಕ್ಯವು ಪವಿತ್ರಾತ್ಮನಿಂದ ಬರೆಯಲ್ಪಟ್ಟದಾದ್ದರಿಂದಲೂ ಮತ್ತು ಆ ಸಂಗತಿಗಳು ನಡೆಯುವಾಗ ಅವುಗಳನ್ನು ಪವಿತ್ರಾತ್ಮನೇ ನಡೆಸಿ ತಂದದರಿಂದಲೂ ಏನಾದರೂ ಅದರ ವಿಷಯವಾಗಿ ಗ್ರಹಿಸಬೇಕಾದ್ರೆ ಮನುಷ್ಯರಿಗೆ ಪವಿತ್ರ ಬೇಕಾಗಿದ್ದಾನೆ ಅದಕ್ಕಾಗಿ ಹೇಳ್ತಾ ಇದ್ದಾನೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಸ್ಥಾನ ಸ್ನಾನ ಮಾಡಿಸಿಕೊಳ್ಳ್ರಿ ಆಗ ನೀವು ಪವಿತ್ರ ಆತ್ಮನ ಹೊಂದುವಿರಿ ಪ್ರೇರೆ ಪವಿತ್ರಾತ್ಮನ ಹೊಂದುವಂಥದ್ದು ಜನರು ಕರ್ತನ ಕಡೆಗೆ ತಿರುಗುವಂಥ ಆ ಹಂತದಲ್ಲಿ ವಿಧೇಯತೆಯಿಂದ ಮುಳುಗಿ ದೀಕ್ಷಾ ಸ್ನಾನ ಪಡ್ಕೊಂಡಂಥ ಸಮಯ ನಡೆಯುವಂಥ ಒಂದು ಅದ್ಭುತ ಪವಿತ್ರಾತ್ಮನ್ನು ಪಡೆಕೊಳ್ಳುವಂಥದ್ದು ಅನೇಕ ಸಾರಿ ಈ ಸಂಗತಿಗಳು ನಡೆದಾಗ ಪಂಚಾಶತಮದ ಅನುಭವ ಅಂದರೆ ಅನೇಕರು ನಾನಾ ಭಾಷೆಗಳಿಂದ ಮಾತಾಡಿದರು ಪವಿತ್ರಾತ್ಮಾಭಿಷೇಕದ ಒಂದು ಗುರುತು ವಿಧ ವಿಧ ಭಾಷೆಗಳಿಂದ ಆಡುವಂಥದ್ದು ಕೆಲವರು ಹೇಳ್ತಾ ಇದ್ದಾರೆ ಭಾಷೆಗಳನ್ನಾಡುವಂಥದ್ದು ಯಾರಿಗಾದರೂ ಅರ್ಥವಾಗುವವರಿಗೆ ಇರುವಾಗ ಭಾಷೆಗಳನ್ನಾಡಿದರೆ ಅರ್ಥ ಇಲ್ಲದಿದ್ದರೆ ಅದು ಪವಿತ್ರಾತ್ಮನ ವರ ಅಲ್ಲ ಅಂತ ಹೇಳ್ತಾರೆ ಅನೇಕ ಸಾರಿ ಪವಿತ್ರಾತ್ಮನ ಮೂಲಕವಾಗಿ ಪ್ರಾರ್ಥನೆ ಮಾಡುವಂಥ ಆವೇಶಪೂರಿತ ಅಂತ ಹೇಳಿ ಹೇಳ್ಬೋದು ಆದರೂ ಅಂಥ ಆತ್ಮನ ಕಾರ್ಯಗಳು ಅದರ ವಿಷಯವಾಗಿ ಪಾವಲನ್ನು ವಿವರಿಸುವಾಗ ಅವನು ಹೇಳ್ತಾ ಇದ್ದಾನೆ ಒಬ್ಬನು ಅರ್ಥವಾಗದ ರೀತಿಯಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ವಾಣಿಗಳನ್ನು ಆಡಿದರೆ ಅವನ ಆತ್ಮ ಬಲಗೊಳ್ತದೆ ಸರಿ ಆದರೆ ಬುದ್ಧಿಗೆ ಪ್ರಯೋಜನ ಬೀಳುವುದಿಲ್ಲ ಆದ್ದರಿಂದ ಸಭೆಯಲ್ಲಿ ಎಲ್ಲರ ಪ್ರಯೋಜನಾರ್ಥವಾಗಿ ಪ್ರವಾದನೆಯು ಬಹಳ ಅಗತ್ಯ ಅನ್ಯ ಭಾಷೆ ಅಲ್ಲ ಅಶ್ ಅನ್ಯ ಭಾಷೆ ಬೇಡ ಹೇಳಿ ಹೇಳಬಾರ್ದು ಅದೇ ಸಮಯದಲ್ಲಿ ಒಂದು ವೇಳೆ ಅರ್ಥ ಹೇಳುವವರು ಇಲ್ಲದಿದ್ದರೆ ಅನ್ಯ ಭಾಷೆ ಮಾತಾಡುವನು ಸುಮ್ಮನಿರಲಿ ಎಂಬುದಾಗಿ ಪೌಲ್ನ ಹೇಳ್ತಾ ಇದ್ದಾನೆ ಆದ್ದರಿಂದ ಒಂದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಅನ್ಯ ಭಾಷೆಯಲ್ಲಿ ಮಾತಾಡುವ ವರ ಅದನ್ನು ತಿರಸ್ಕರಿಸಿ ದೂರವಿಡುವುದಿಲ್ಲ ಅದು ಏನು ಹೇಳ್ತದೆ ಅದು ಇಷ್ಟೇ ಹೇಳ್ತದೆ ಆತ್ಮಲ್ಲಿ ಇದ್ದುಕೊಂಡು ಅನ್ಯ ಭಾಷೆಯಿಂದ ಪ್ರಾರ್ಥನೆ ಮಾಡುವವನು ಅವನ ಆತ್ಮವನ್ನು ಬಲಪಡಿಸ್ತಾನೆ ಹೊರತು ಅವನ ತಿಳುವಳಿಕೆಗೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಆದರೆ ತಿಳುವಳಿಕೆಗೆ ಪ್ರಯೋಜನ ಬರಬೇಕಾದರೆ ಯಾವುದನ್ನು ಆತ್ಮನಲ್ಲಿ ಅನ್ಯ ಭಾಷೆಯ ಮೂಲಕವಾಗಿ ಮಾತಾಡ್ತಾನೋ ಅದನ್ನು ಅವನು ಅರ್ಥವಾಗುವ ಹಾಗೆ ಪ್ರವಾದನೆ ಹೇಳಬೇಕು ಒಂದು ವೇಳೆ ಅದರ ಅರ್ಥ ಹೇಳುವವನು ಇಲ್ಲದಿದ್ದರೆ ಅನ್ಯ ಭಾಷೆಯವನು ಬಾಯಿ ಮುಚ್ಚಬೇಕು ಪ್ರಿಯರೇ ಇಲ್ಲಿ ಗ್ರಹಿಸಿ ಇವತ್ತು ಕೆಲವು ಜನರು ವಾದ ಮಾಡಿ ಅನ್ಯ ಭಾಷೆ ಎಂಬಂಥ ವರ ಇಲ್ಲ ಒಂದು ವೇಳೆ ಯಾರಾದರೂ ಅನ್ಯ ಭಾಷೆಯಲ್ಲಿ ಮಾತಾಡಿದರೆ ಅವರು ಸೈತಾನನ ಶಕ್ತಿಯಿಂದ ಮಾತನಾಡಿದರು ಅಂತ ಹೇಳುವವರು ಕೂಡ ಇದ್ದಾರೆ ಪ್ರಿಯರೇ ಇಂಥ ಕಟುವಾದ ಟೀಕೆಗಳು ದೇವರ ಆತ್ಮನ ಮೂಲಕವಾಗಿ ಹೊಂದಿಕೆ ಆಗುವುದಿಲ್ಲ ಮೊದಲನೇದು ಯಾವನು ದೇವರ ಆಜ್ಞೆಗಳಿಗೆ ವಿಧಿಯನಾಗಿ ತನ್ನ ಪಾಪದ ಪರಿಹಾರಕ್ಕಾಗಿ ಪಾಪಕ್ಷಮೆಯನ್ನು ಕೇಳಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಪಡ್ಕೊಳ್ತಾನೋ ಅವನಿಗೆ ಪವಿತ್ರಾತ್ಮನು ಕೊಡಲ್ಪಡ್ತಾನೆ ಎಂಬುದಾಗಿ ಈಗ ನೋಡಿ ನಾವು ಮತ್ತೆ ಬರೆದ ಸುವಾರ್ತೆ ಹದಿಮೂರನೇ ಸಂಧಿ ಐವತ್ತೆರಡನೇ ವಚನದಲ್ಲಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನಿಗೆ ಹೋಲಿಕೆಯಾಗಿದ್ದಾನೆ ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ನೋಡಿ ಹೊಸತ್ತು ಮೊದಲು ನಂತರ ಹಳೆತು ಯಾಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ಥಾನ ಸ್ಥಾನ ಪಡೆಕೊಂಡು ದೇವರ ಚಿತ್ತಕ್ಕೆ ಒಳಪಟ್ಟವರು ಪವಿತ್ರ ಆತ್ಮಾಭಿಷೇಕವನ್ನು ಹೊಂದುವಾಗ ಅದು ಹೊಸತು ಈ ಹೊಸತನ್ನು ಹೊಂದಿಕೊಂಡವರು ಧರ್ಮಶಾಸ್ತ್ರದ ಹಳೆ ಭಾಗಗಳನ್ನ ನೋಡುವಾಗ ಅವರು ಯಾವುದನ್ನು ಆತ್ಮನ ಮೂಲಕವಾಗಿ ಪಡ್ಕೊಂಡಿದ್ದಾರೋ ಅದನ್ನು ಚರಿತ್ರೆಯುದ್ದಕ್ಕೂ ದೇವರ ವಾಕ್ಯದಲ್ಲಿ ಸಮರ್ಥಿಸ್ತಾರೆ ಪ್ರಿಯರೇ ಎಲ್ಲ ದೇವರ ವಾಕ್ಯವು ಪವಿತ್ರಾತ್ಮನ ಪ್ರೇರೇಪಡೆಯಿಂದ ಬರೆಯಲ್ಪಟ್ಟದ್ದು ಮಾತ್ರವಲ್ಲ ಆ ಕಾರ್ಯಗಳು ಅಲ್ಲಿ ನಡೆಯುವಾಗ ಆ ನಡೆಯುವಾದದ್ದು ಕೂಡ ಪವಿತ್ರಾತ್ಮನ ಮೂಲಕವಾಗಿ ನೋಡಿ ಆದಿಕಾಂಡದಲ್ಲಿ ನಮಗೆ ಹೀಗೆ ಬರೆದಿದೆ ಆದಿಸಾಗರದ ಮೇಲೆ ಕತ್ತಲಿತ್ತು ಪವಿತ್ರಾತ್ಮನು ನೀರುಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ಯಾಕೆ ಸ್ನಾನ ಸಮಯದಲ್ಲಿ ನೀರಿನಲ್ಲಿ ಮುಳುಗಿಸ್ತಾರೆ ಜೀವದ ಮೂಲ ನೀರು ನೀರಿನ ಮೂಲಕವಾಗಿ ಈ ಜಗತ್ತು ಜೀವಿಗಳು ಬೆಳೀತಾ ಇವೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರು ನೀರಿನಲ್ಲಿ ಮುಳುಗಿ ಸಾಕ್ಷಿ ಕೊಡುವಂಥ ಇದಕ್ಕಾಗಿ ಆ ಪವಿತ್ರಾತ್ಮನು ಆ ಕಾಲದಲ್ಲಿ ನೀರುಗಳ ಮೇಲೆ ಚಲಿಸ್ತಿತ್ತು ಎಂಬುದಾಗಿ ಹೇಳಿದಂಥ ಆ ಕಾರ್ಯ ಇವತ್ತಿನ ದಿನತನಕ ಮನುಷ್ಯರ ಸಂಬಂಧದಲ್ಲಿ ಅವರ ಆತ್ಮಜೀವಿಗಳಾದದರಿಂದ ನಡೆಯುತ್ತಾ ಉಂಟು ಈ ಪವಿತ್ರಾತ್ಮನು ಮನುಷ್ಯರನ್ನು ಪ್ರೇರೇಪಿಸಿ ದೇವರ ಆತ್ಮನ ಮೂಲಕವಾಗಿ ನಮ್ಮನ್ನು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟ ಆ ಆಶೀರ್ವಾದ ಪವಿತ್ರಾತ್ಮನ ಅಭಿಷೇಕದೊಂದಿಗೆ ನಮಗೆ ಹಳೆ ತನ್ನು ನೆನಪಿಗೆ ತರುತ್ತಾನೆ ನೋಡಿ ಅಲ್ಲಿ ಖ್ಯಾಭಾಗ ಶಾಸ್ತ್ರೋಪದೇಶಕನು ಎಂಥವನು ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನಿಗೆ ಹೋಲಿಕೆಯಾಗಿದ್ದಾನೆ ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹಳೆ ತಿರುತ್ತನು ಯಾವ ರೀತಿಯಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಹೊಸತು ಅವನಲ್ಲಿ ಬರ್ತದೋ ಅದಕ್ಕೆ ಸಂಬಂಧಪಟ್ಟ ಹಳತನ್ನು ಕೂಡ ಅವನು ತರ್ತಾನೆ ಅದಕ್ಕೆ ಆಧಾರವಾಗಿ ಅದಕ್ಕಾಗಿ ಪಾವಲನ್ನು ಹೇಳ್ತಾ ಇದ್ದಾನೆ ದೇವರ ವಾಕ್ಯವನ್ನು ಆ ವಾಕ್ಯದ ಆಧಾರದ ಮೇರೆಗೆ ಹುಡುಕುವಂಥ ಮಾರ್ಗದರ್ಶನ ಕೊಡ್ತಾ ಇದ್ದಾನೆ ಅದೇ ಸಮಯದಲ್ಲಿ ಪ್ರಿಯರೇ ಲೂಕನ್ ಬರೆದ ಸುವಾರ್ತೆಯಲ್ಲಿ ಕೂಡ ಇದನ್ನು ನಾವು ಇನ್ನೊಂದು ದರ್ಶನ ಮೂಲಕವಾಗಿ ಲೂಕನ್ ಬರೆದ ಸುವಾರ್ತೆ ಹನ್ನೆರಡನೇ ಸಂಧಿ ನಲವತ್ತೆರಡನೇ ವಚನ ಲೂಕ ಹನ್ನೆರಡು ನಲವತ್ತೆರಡನೇ ವಚನ ಪ್ರಿಯರೇ ನಿಮ್ಮ ನಡುಗಳು ಕಟ್ಟಿರಲಿ ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾಗ ತೀರಿಸಿಕೊಂಡು ಬರುವನು ಎಂದು ಅವನನ್ನು ಎದುರು ನೋಡ್ತಿರುವ ಮನುಷ್ಯರಂತಿರಿ ಯಜಮಾನು ಬಂದು ಯಾವ ಆಳು ಎಚ್ಚರವಾಗಿದ್ದು ಇರುವುದನ್ನು ಕಂಡುಕೊಳ್ಳುವನೋ ಆಳುಗಳೇ ಧನ್ಯರು ನಡುವನ್ನು ಕಟ್ಟಿಕೊಂಡು ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕುಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವ ಸತ್ಯವಾಗಿ ಹೇಳ್ತೇನೆ ಪ್ರಿಯರೇ ಯಜಮಾನನು ಬರುವಾಗ ತಟ್ಟಿದ ಕೂಡಲೇ ತೆಗೆಯುವನು ಇದನ್ನು ಮುಂದುವರಿಸಿ ನಲವತ್ತೆರಡನೇ ವಚನಕ್ಕೆ ನಾವು ಬರುವ ಪೇತ್ರನು ಸ್ವಾಮಿ ನೀನು ಈ ಸ್ವಾಮಿ ಅವನು ನಮಗೆ ಮಾತ್ರ ಹೇಳ್ತೀಯೋ ಎಲ್ಲರಿಗೂ ಹೇಳ್ತೀಯೋ ಅಂತ ಕೇಳಲು ಸ್ವಾಮಿ ಹೇಳಿದ್ದೇನೆಂದರೆ ಹೊತ್ತು ಹೊತ್ತಿಗೆ ಅಶನಕ್ಕೆ ಬೇಕಾದ್ದನ್ನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ವಿವೇಕಿಯು ಆಗಿರುವ ಮನೆ ವಾರ್ತೆ ಅವನು ಯಾರು ನೋಡಿ ಶಿಕ್ಷಿತನಾದ ಉಪದೇಶನು ಮಜ ಯಜಮಾನಿಗೆ ಹೋಲಿಕೆಯಾಗಿದ್ದಾನೆ ಯಾಕೆ ಅವನು ಮನೆ ಯಜಮಾನನ ಕೆಲಸವನ್ನು ಮಾಡ್ತಾ ಇದ್ದಾನೆ ಈಗ ತಾನೇ ಓದಿದ್ದೇವಲ್ಲ ಮನೆ ಯಜಮಾನನು ದೇವರ ಸೇವಕರಿಗೆ ಶಾಸ್ತ್ರೋಪದೇಶದಲ್ಲಿ ಪ್ರವೀಣರಾದ ದೇವರ ಸೇವಕರಿಗೆ ಮನೆ ಯಜಮಾನನ ಕೆಲಸ ಮಾಡುವಂಥದ್ದಿದೆ ಹೊತ್ತು ಹೊತ್ತಿಗೆ ಅಶನಕ್ಕೆ ಬೇಕಾದ್ದನ್ನು ಅಳೆದುಕೊಡುವುದಕ್ಕಾಗಿ ಯಜಮಾನನ್ನು ತನ್ನ ಮನೆಯವರ ಮೇಲೆ ನೇಮಿಸಿದಂಥ ನಂಬಿಕಸ್ತನು ವಿವೇಕಿಯಾಗುವ ಆಗಿರುವ ಮನೆ ವಾರ್ತೆಯವನು ಯಾರು ಯಜಮಾನ ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆಳು ಧನ್ಯನು ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಪ್ರಿಯರೇ ನೋಡಿ ಮತ್ತೆ ಬರೆದ ಸುವಾರ್ತೆ ಹದಿಮೂರನೇ ಸಂಧಿ ಐವತ್ತೆರಡನೇ ವಚನದಲ್ಲಿಯೂ ಮತ್ತು ಲೂಕನ್ ಬರೆದ ಸುವಾರ್ತೆ ಹದಿನೆರಡನೇ ಸಂಧಿ ನಲ್ವತ್ತರನೇ ವಚನದಲ್ಲಿಯೂ ಒಂದು ಯೋಗ್ಯವಾದ ಒಂದು ವಿಶೇಷವಾದ ದರ್ಶನವನ್ನು ಕೊಡ್ತಾನೆ ಅದ್ಯಾವುದು ಈ ಲೋಕದಲ್ಲಿ ಶಾಸ್ತ್ರೋಪದೇಶವನ್ನು ಹೊಂದೇ ಮನೆ ಯಜಮಾನ ಕೆಲಸವನ್ನು ಮಾಡುವವನು ಹಾಗಾದರೆ ದೇವರ ಸೇವಕರುಗಳನ್ನು ದೇವರು ಈ ಲೋಕದಲ್ಲಿ ಯಜಮಾನ ಕೆಲಸವನ್ನು ಮಾಡುವುದಕ್ಕಾಗಿ ಇಟ್ಟಿದ್ದಾನೆ ಅವನು ಏನು ಮಾಡ್ತಾನೆ ಹೊಸತನ್ನು ಹಳೆದನ್ನು ಹೊಸತನ್ನು ಅವನು ತೋರಿಸುವಾಗ ಅವನು ಹೇಳ್ತಾನೆ ಇದಕ್ಕೆ ಆಧಾರವಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಂತಹ ಪ್ರವಾದನೆ ಏನಿದೆ ಪ್ರಿಯರೇ ಬಹಳ ಅಗತ್ಯವಾದ ಒಂದು ಸಂಗತಿ ಹೌದು ಇದನ್ನು ಪ್ರಾಪ್ತಿಯಾಗಿ ಹೊಂದುವುದಕ್ಕೆ ಅನೇಕ ರೀತಿಯ ಟೆಕ್ನಿಕಲ್ ವ್ಯವಸ್ಥೆಗಳು ಈ ಲೋಕದಲ್ಲಿ ದೇವರ ಸೇವಕರುಗಳಿಗೆ ಟ್ರೈನಿಂಗ್ ಸಂಸ್ಥೆಗಳು ಇವೆ ಅವು ಬಹಳ ಅಗತ್ಯ ಆದರೆ ಈ ಟ್ರೈನಿಂಗ್ ಸಂಸ್ಥೆಗಳ ಮೂಲಕವಾಗಿ ಪವಿತ್ರಾತ್ಮ ನಮಗೆ ಬರ್ತಾನೆ ಎಂಬಂಥದ್ದು ಎಲ್ಲಿಯೂ ಇಲ್ಲ ಪ್ರಿಯರೇ ಪವಿತ್ರ ಆತ್ಮ ನಮಗೆ ಬರುವುದು ಯಾವಾಗ ಪೇತ್ರನ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ ಆಗ ಪವಿತ್ರಾತ್ಮನನ್ನು ನಿಮಗೆ ಕೊಡಲ್ಪಡುವುದು ಪವಿತ್ರ ಕೊಡುವುದು ಕಮ್ಮ ಕರ್ತನಾದ ಏಸು ಈಗ ನೋಡಿ ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವಂಥ ಆ ದೀಕ್ಷಾ ಸ್ನಾನ ಅದನ್ನು ಕೊಡೋದು ಯಾರು ದೇವರ ವಾಕ್ಯಕ್ಕನುಸಾರವಾಗಿ ಯಾರು ಸುವಾರ್ತೆಯನ್ನು ಸಾರ್ತಾರ ಏಸು ಕ್ರಿತ್ತ ಜನರು ಅಂಗೀಕರಿಸುವಂತೆ ಮಾಡ್ತಾರ ಆತನ ಚಿತ್ತಗೆ ಒಳಪಡುವಂತೆ ಮಾಡ್ತಾರ ಇದು ಮಾಡುವಂಥದ್ದು ನಿಜವಾಗಿಯೂ ದೊಡ್ಡ ಒಂದು ಕೆಲಸ ಅದಕ್ಕೆ ದೇವರ ವಾಕ್ಯ ಪ್ರಸವ ವೇದನೆಯಷ್ಟು ಕಷ್ಟ ಎಂಬುದಾಗಿ ವಿವರಿಸ್ತದೆ ಅದರ ನಂತರ ಯಾವನು ರಕ್ಷಣೆಯ ಮೂಲಕವಾಗಿ ಸಭೆ ಪ್ರಸವ ವೇದನೆ ಪಡುವಂತೆ ತನ್ನ ಸೇವಕರ ಐಕ್ಯತೆಯಲ್ಲಿ ಮಾಡುವಂಥ ಕೆಲಸ ಅಲ್ಲಿ ಮುಗಿಯುವುದಿಲ್ಲ ಮೊದಲನೇದವರು ರಕ್ಷಣೆ ಪಡುವಂತೆ ಪ್ರಾರ್ಥನೆಗಳು ಉಪವಾಸಗಳು ದೇವರ ಸನ್ಮುಖದಲ್ಲಿ ಕಾಯ್ತಾ ಇರುವಂಥದ್ದು ಪವಿತ್ರಾತ್ಮನ ಪ್ರೇರೇಪಣೆಗಾಗಿ ರಾತ್ರಿ ಹಗಲು ಆತನ ನಿರೀಕ್ಷಿಸುವಂಥದ್ದು ಇದನ್ನೆಲ್ಲ ಮಾಡುವುದು ಪ್ರಸವ ವೇದನೆಗೆ ಸಂಬಂಧಪಟ್ಟ ಕಾರ್ಯವೆಂಬಂತೆ ಸೂಚಿಸಲ್ಪಟ್ಟಾಗ ಪಾಲನ್ ಹೇಳ್ತಾ ಇದ್ದಾನೆ ಗಲತಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾನು ನಿಮಗಾಗಿ ಪುನಃ ಪ್ರಸವ ವೇದನೆ ಇದ್ದೇನೆ ಯಾಕೆ ನಿಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯವು ಪೂರ್ತಿಯಾಗುವಂತೆ ಪ್ರಿಯರೇ ಅಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಹದಿನೆರಡನೇ ಸಂದಿಯಲ್ಲಿ ನಾವು ಓದಿದ ಭಾಗ ನೋಡಿ ಎತ್ತಲ್ಪಟ್ಟ ಕೂಸು ಅಥವಾ ದ ಮ್ಯಾನ್ ಚೈಲ್ಡ್ ಮ್ಯಾನ್ ಅಂದರೆ ಶಿಶು ಅಲ್ಲ ಮ್ಯಾನ್ ಅಂತ ಹೇಳಿದ್ರೆ ಮನುಷ್ಯ ಸ್ಫೂರ್ತಿಗೆ ಬೆಳೆದಂಥ ಒಬ್ಬ ವ್ಯಕ್ತಿ ಈ ಪ್ರಸವೇದನೆಯ ರೀತಿಯಲ್ಲಿ ಕಷ್ಟಪಡುವಂಥ ಈ ಸ್ತ್ರೀ ಪ್ರಕಟಣೆ ಪುಸ್ತಕದಲ್ಲಿ ಅವಳು ಕ್ರಿಸ್ತನ ಸಭೆ ಕ್ರಿಸ್ತನ ಸಭೆಯಲ್ಲಿ ನಾನು ಈಗ ತಾನು ನಿಮ್ಮ ಮುಂದೆ ಇಟ್ಟೆ ಐದು ವಿಧದ ಸೇವೆಗಳು ಅಪೋಸ್ತಲರು ಪ್ರವಾದಿಗಳು ಸುವಾರ್ತಿಕರು ಸಭಾಪಾಲಕರು ಮತ್ತು ಬೋಧಕರು ಎಂಬಂಥ ಆ ಪ್ರಯಾಸದ ಮೂಲಕವಾಗಿ ಇದು ಬರೀ ಮಾತಾಡಿತಾಣವಲ್ಲ ಈ ಸೇವಕರು ತಮ್ಮನ್ನು ತಾವೇ ಕ್ರಿಸ್ತನ ಶರೀರದ ಐಕ್ಯತೆಯಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಸ್ಯಾಚುರೇಟ್ ಅಥವಾ ಸಾಂದ್ರೀಕರ್ತರಾಗಿ ತನ್ನ ಜೀವನವನ್ನು ರಾತ್ರಿ ಹಗಲು ಮನಸ್ಸಿನ ಉದ್ದೇಶಕ್ಕೆ ತಕ್ಕಂತೆ ಕೆಲವೊಮ್ಮೆ ಅವರಿಗೆ ಇದನ್ನು ಮಾಡುತ್ತಿರುವಾಗ ಲೌಕಿಕವಾದಂಥ ಅಗತ್ಯತೆಗಳು ಊಟ ಉಪಚಾರ ತಿನ್ನುವುದು ಕುಡಿಯುವುದು ವಸ್ತ್ರ ವಾಸಿಸುವ ಮನೆ ಬಹಳ ಕಷ್ಟವಾಗಿರಬಹುದು ಆದರೆ ಪವಿತ್ರ ಆತ್ಮನವರಿಗೆ ಬೇಕಾದ ರೀತಿಯಲ್ಲಿ ಅವರ ಟ್ರೈನಿಂಗ್ಗೆ ಬೇಕಾದ ರೀತಿಯಲ್ಲಿ ಅವುಗಳನ್ನೆಲ್ಲ ಒದಗಿಸಿಕೊಡುವಾಗ ಅವರು ಪಡುವಂಥ ಕಷ್ಟ ಕ್ರಿಸ್ತನ ಸಭೆ ಎಂಬಂಥ ಐಕ್ಯತೆಯಲ್ಲಿ ಪ್ರಸವ ವೇದನೆಗೆ ಸಂಬಂಧಪಟ್ಟದ್ದೇ ಮೊದಲು ಒಂದಾಗಿ ಯಾವುದಕ್ಕೆ ಅವರು ಕ್ರಿಸ್ತನನ್ನು ಧರಿಸಿಕೊಳ್ಬೇಕು ರಕ್ಷಣೆ ಹೊಂದಬೇಕು ಏಸು ಕ್ರಿಸ್ತನ ರಕ್ಷಣೆಗೆ ಅವರು ಬರಬೇಕು ಏಸು ಕ್ರಿಸ್ತನ ಅಂಗೀಕರಿಸಬೇಕು ಹೊಸತಾಗಿ ಹುಟ್ಟಬೇಕು ಅದಕ್ಕಾಗಿ ಪ್ರಯಾಸ ಯೋಹಾನ್ ಬರೆದ ಸುವಾರ್ತೆ ಮೂರನೇ ಸಂದಿಯಲ್ಲಿ ನಿಖದಿ ಮನೆಗೆ ಏಸು ಹೇಳುವಂತೆ ಒಬ್ಬನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ ಕಾಣುವುದು ಮಾತ್ರ ಸಾಕಾಗುವುದಿಲ್ಲ ಅದನಂತರ ನಂತರ ಅವರು ಪ್ರವೇಶಿಸಬೇಕು ನೀರಿನ ಮೂಲಕವಾಗಿ ಆತ್ಮದ ಮೂಲಕವಾಗಿ ಅವನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ ಪ್ರಿಯರೇ ಇದು ನಿಜವಾದ ದೇವರ ವಾಕ್ಯ ಹೇಳುವಂಥ ಸಭೆಯು ಅನುಭವಿಸುವಂಥ ಪ್ರಸ ವೇದನೆಯ ಕಷ್ಟ ಅಂತೇಳಿ ಸವಿವರವಾಗಿ ಹೇಳಿದ್ದಾಯಿತು ಮಾತ್ರವಲ್ಲ ಇಷ್ಟು ಸಾಕ ಈ ಲೋಕದಲ್ಲಿ ದುರ್ಬೋಧನೆಗಳುಂಟು ಈ ಲೋಕದಲ್ಲಿ ಹಣಜಿಗಳು ಉಪಾಧಿಯಲ್ಲಿ ಸುಳ್ಳು ಆಲೋಚನೆಗಳುಂಟು ಕ್ರಿಸ್ತನವು ಎಂಬುದಾಗಿ ಪ್ರಚುರ ಮಾಡುವಂಥವುಗಳುಂಟು ಈಗ ನೋಡಿ ಸುಮಾರು ನಾಲ್ಕು ವಾರಗಳ ಹಿಂದೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದೆ ಕ್ರಿಸ್ಮಸ್ ಆಚರಣೆಯ ವಿಷಯವಾಗಿ ಏನೊಂದು ವ್ಯಂಗ್ಯ ಯಾವುದನ್ನು ವಿರೋಧಿಸಿ ಯಾವುದನ್ನು ಖಂಡಿಸಿ ನಮ್ಮ ಕರ್ತನಾದ ಏಸು ಮತ್ತು ಪ್ರವಾದಿಗಳು ದೇವರಾತ್ಮನ ಮೂಲಕವಾಗಿ ಹೇಳಿದವ ಅವುಗಳನ್ನು ವೈಭವೀಕರಿಸಿ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಕ್ರಿಸ್ಮಸ್ ಆಚರಣೆಯ ಸಂಬಂಧದಲ್ಲಿ ಏನೆಲ್ಲ ಹೇಸಿಗೆ ಕಾರ್ಯಗಳು ಬಂದಿವೆ ಪ್ರಿಯರೇ ತಿನ್ನುವುದು ಕುಡಿಯುವುದು ಮಜಾ ಮಾಡುವುದು ತಿನ್ನುವುದು ಕುಡಿಯಲಿಕ್ಕೆ ದಿನಾಲಿಲ್ವಾ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾರೆ ನಾನು ನನ್ನ ಸಣ್ಣ ಪ್ರಾಯದಲ್ಲಿ ನಾವು ಎಲ್ಲರು ಹೇಳ್ತಾರಂತ ಹೇಳಿ ನಾವು ಸ ಮೇರಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಹೇಳ್ತಿದ್ದೆವು ನಮ್ಮ ತಂದೆ ಒಂದು ದಿವಸ ಹೇಳಿದರು ನೋಡಿ ಮೆರಿ ಕ್ರಿಸ್ಮಸ್ ಅಂತ ಹೇಳಿ ಹೇಳುವುದು ಸರಿಯಲ್ಲ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಬೇಕು ಆಗ ನಮಗೆ ಅಷ್ಟೊಂದು ಇಂಗ್ಲೀಷ್ ಗೊತ್ತಿರಲಿಲ್ಲ ಸೊ ಮೆರಿ ಅಂತ ಹೇಳಿದ ಕೂಡಲೇ ಮೆರಿ ಮೇಕಿಂಗ್ ಅಂದರೆ ಈ ಲೋಕ ಪ್ರಕಾರವಾಗಿ ಮದಿಸುವುದು ಮೆರಿ ಮೇಕಿಂಗ್ ಎಂಬುದು ನಿಜವಾದ ವಾಕ್ಯ ಅಲ್ಲ ಕ್ರಿಸ್ತನು ಹುಟ್ಟಿದ್ದಾನೆಂಬುದರ ವಿಷಯ ನಾವು ಸಂತೋಷ ಪಡಬೇಕು ಆದರೆ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಮಜಾ ಮಾಡೋದು ಅಂತಲ್ಲ ಅದಕ್ಕೆ ಮೆರಿ ಮೇಕಿಂಗ್ ಹೇಳ್ತಾರೆ ಕ್ರಿಸ್ಮಸ್ನ ಸಂಬಂಧದಲ್ಲಿ ನಾವು ಮೆರಿ ಮೇಕಿಂಗ್ ಮಾಡಬಾರ್ದು ನಾವು ಸಂತೋಷ ಪಡಬೇಕು ನಮಗೆ ಆ ದಿನಗಳಲ್ಲಿ ಅಷ್ಟೊಂದು ಸ್ಪಷ್ಟವಾಗಿ ಇಂಗ್ಲೀಷ್ ಗೊತ್ತಿರಲಿಲ್ಲ ಆದರೂ ಕೂಡ ನಾವು ಪ್ರಾಯಕ್ಕೆ ಬೆಳೆದಾಗ ನಮಗೆ ಅರ್ಥ ಆಯ್ತದ್ದು ಆದರೆ ಇವತ್ತಿನ ಕ್ರಿಸ್ಮಸ್ಸಲ್ಲಿ ಮೆರಿ ಮೇಕಿಂಗೇ ಉಂಟಲ್ಲದೆ ಹ್ಯಾಪಿನೆಸ್ ಎಲ್ಲಿ ಉಂಟು ನನಗೆ ಗೊತ್ತುಂಟು ನಾನು ಬೊಂಬೈಯಲ್ಲಿ ಕೆಲಸ ಮಾಡ್ತಿರೋವಾಗ ಒಬ್ಬ ಯವನಸ್ತ ನನ್ನೊಟ್ಟಿಗೆ ಇರುವವ ನನ್ನೊಟ್ಟಿಗೆ ಕೆಲಸ ಮಾಡುವವ ಅವನು ಪ್ರತಿ ಕ್ರಿಸ್ಮಸ್ ದಿವಸ ಕ್ರಿಸ್ತನಿಗೆ ಮಹಿಮೆ ಕೊಡುವುದಕ್ಕಾಗಿ ಅವನು ಹೇಳ್ತಿದ್ದ ನಾನು ಕಡಿಮೆಯಲ್ಲಿ ಇನ್ನೂರು ಬಾಟ್ಲಿ ಬಿಯರ್ ಮತ್ತು ಬೇರೆ ಮದ್ಯ ಕನಿಷ್ಠ ಪಕ್ಷ ಐವತ್ತೈವತ್ತು ಬಾಟ್ಲಿ ನನ್ನ ಫ್ರೆಂಡ್ಸ್ನವರಿಗೆ ಸಂತೋಷ ಪಡಲಿಕ್ಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಅವನು ಎನಿಸ್ತಾ ಇದ್ದೇನೆ ಇದ್ದಾನೆ ಈ ಮದ್ಯಪಾನ ಗೋಷ್ಠಿಯ ಮೂಲಕವಾಗಿ ದೇವರಿಗೆ ಮಹಿಮೆ ಕೊಡ್ತೇನೆ ಅಂತ ಎನಿಸ್ತಾ ಇದ್ದಾನೆ ಇದು ಅಲ್ವಾ ಯಾವ ಸಂಗತಿಗಳು ಮದ್ಯಪಾನ ಗೋಷ್ಠಿ ಎಲ್ಲ ಮಜಾ ಮಾಡುವಂಥದ್ದು ಡ್ಯಾನ್ಸ್ಗಳು ತಿನ್ನುವುದು ಕುಡಿಯುವುದು ಗಮ್ಮತ್ ಮಾಡುವಂಥದ್ದು ದೇವರ ವಾಕ್ಯದಲ್ಲಿ ನಿಷೇಧವೋ ಯಾವುದನ್ನು ಪಾಪಕ್ಕೆ ಸಂಬಂಧಪಟ್ಟದೆಂಬುದಾಗಿ ಖಂಡಿಸಲ್ಪಟ್ಟಿದೆಯೋ ಅದನ್ನು ಕ್ರಿಸ್ತನಾದ ಯೇಸು ಕ್ರಿಸ್ತನ ಜನನ ದಿವಸ ಜನರು ಮಾಡ್ತಾರಿದ್ರೆ ಇದಕ್ಕಿಂತ ಹೆಚ್ಚಿನ ಕುರುಡುತನ ಇದೆಯಾ ಪ್ರಿಯರೇ ಇದನ್ನು ನಾನು ಭಾಳ ದುಃಖದಿಂದ ಹೇಳ್ತೇನೆ ಧಾರ್ಮಿಕರಂತೆ ಎನಿಸಿಕೊಂಡ ಮನುಷ್ಯರು ಕೂಡ ಮಾಡುವುದನ್ನು ನಾನು ನೋಡಿದ್ದೇನೆ ಹಾಗಾದರೆ ನಾವು ಕ್ರಿಸ್ತನನ್ನು ಲೋಕಕ್ಕೆ ಕೊಡಬೇಕಾದ್ರೆ ಎಂಥ ರೀತಿಯ ಕಷ್ಟಗಳು ನಮಗೆ ಬಂದು ಒದಗ್ತವೆ ಗೊತ್ತಾ ಹೊರಗಿನವರಿಂದ ವಿರೋಧ ಒಳಗಿನವರಿಂದ ಒಳಗಿನವರು ಅಂತ ಹೇಳಿಕೊಳ್ಳುವವರಿಂದ ಕೂಡ ವಿರೋಧ ಇದೇ ಹೇಳಿದು ಪ್ರಸವೇದನೆ ಪ್ರಿಯರೇ ಕ್ರಿಸ್ತನ ಸಾರೂಪ್ಯ ಒಬ್ಬನಲ್ಲಿ ಉಂಟಾಗುವ ತನಕ ನಾನು ಪುನಃ ಪ್ರಸವೇದನೆ ಅಂತ ಹೇಳುವಂಥದ್ದು ಕ್ರಿಸ್ತನ ಸಭೆಯ ಅನುಭವವನ್ನು ಪ್ರಧಾನ ಸೇವಕನಾದ ಪಾವಲನು ಕ್ರಿಸ್ತ ಶಕ ಸುಮಾರು ನಲವತ್ತೈವತ್ತು ವರ್ಷಗಳ ಒಳಗೆ ಅದು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ ಆದ್ದರಿಂದ ದೇವರ ಶಾಸ್ತ್ರದಲ್ಲಿ ಧರ್ಮೋಪದೇಶದಲ್ಲಿ ಒಳ್ಳೆಯ ಬೋಧನೆಯನ್ನು ಶಿಕ್ಷಿತನು ಆದವನು ಹೊಸ ಮತ್ತು ಹಳೆಯ ಸಂಗತಿಗಳನ್ನು ಪ್ರಕಟಪಡಿಸಲಿಕ್ಕೆ ಇದೆಲ್ಲ ಯಾವುದಕ್ಕಾಗಿ ಬರಲಿರುವಂಥ ಕ್ರಿಸ್ತನ ರಾಜ್ಯಕ್ಕಾಗಿ ಕೆಲವರು ಎಣಿಸ್ತಾ ಇದ್ದಾರೆ ನಾವು ಹಳೆಯ ಒಡಂಬಡಿಕೆಯವರಲ್ಲ ನಾವು ಹೊಸ ಒಡಮಡಿಕೆಯವರು ತಿಮತಿಗೆ ಬರೆದ ಮೊದಲನೇ ಪತ್ರಿಕೆಯ ಐದನೇ ವಚನವನ್ನು ನಾವು ಓದುವುದು ಬಹಳ ಅಗತ್ಯ ಪ್ರಿಯರೇ ತಿಮತಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಸಂಧಿ ಶುದ್ಧ ಹೃದಯ ಒಳ್ಳೆಯ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಎಂಬುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ ದೇವರ ವಾಕ್ಯೋಪದೇಶಕ್ಕೆ ಒಂದು ಗುರಿ ಉಂಟು ಉದ್ದೇಶ ಉಂಟು ಅದ್ಯಾವುದು ಪ್ರೀತಿ ಹುಟ್ಟಬೇಕು ದ್ವೇಷ ಅಲ್ಲ ಧಾರ್ಮಿಕ ಸಂಗತಿಗಳಲ್ಲಿ ಅದು ಕೂಡ ಕ್ರೈಸ್ತ ಧರ್ಮದ ಆಯಾಮಗಳಲ್ಲಿ ದ್ವೇಷ ಎಷ್ಟು ಉಂಟು ಕೋಪ ಎಷ್ಟು ಉಂಟು ಗರ್ವ ಎಷ್ಟು ಉಂಟು ಆವೇಶ ಎಷ್ಟು ಉಂಟು ಎಷ್ಟು ಉಂಟು ಪ್ರೀತಿ ಇಲ್ಲದರ ಫಲ ಇದೆ ಪ್ರಿಯರೇ ಪ್ರೀತಿ ಹುಟ್ಟಬೇಕು ಯಾವುದರ ಮೂಲಕ ಶುದ್ಧ ಹೃದಯ ಒಳ್ಳೆ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಇವುಗಳ ಮೂಲಕವಾಗಿ ಪ್ರೀತಿ ಹುಟ್ಟಬೇಕು ಇದೇ ದೇವರ ವಾಕ್ಯೋಪದೇಶದ ಗುರಿ ಪ್ರಿಯರೇ ಇಂತಹ ಒಂದು ಆಶೀರ್ವಾದಪ್ರದವಾದಂಥ ರಾಜ್ಯಕ್ಕೆ ನಿಮಗೆ ಪ್ರವೇಶ ಸಿಕ್ಕುವಂತೆ ಈ ಮಾತುಗಳಿಗೆ ತಮ್ಮನ್ನೇ ಅಧೀನಪಡಿಸಿ ಎಂಬಂಥ ಒಂದು ವಿನಯದ ಕೇಳುವಿಕೆಯೊಂದಿಗೆ ಇವತ್ತಿನ ಸಂದೇಶವನ್ನು ಮುಕ್ತಾಯಗೊಳಿಸ್ತೇನೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ